ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಜಿಲ್ಲಾ ಸಿಪಿಐಎಂ ನೇತೃತ್ವದಲ್ಲಿ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಸಿಪಿಐಎಂ ರಾಜ್ಯ ಸಮಿತಿ ಸದಸ್ಯ ಕೆಆರ್ ಶ್ರೀಯಾನ್ ಮಾತನಾಡಿ, ಪಂಚರಾಜ್ಯದ ಚುನಾವಣೆಯಲ್ಲಿ ಬಿಜೆಪಿಗೆ ಜನತೆ ತಕ್ಕ ಪಾಠ ಕಲಿಸಿದ್ದಾರೆ. ಕೇಂದ್ರ ಸರ್ಕಾರ ಜನ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ ಎಂಬುದಕ್ಕೆ ಈ ಚುನಾವಣೆ ನಿದರ್ಶನವಾಗಿದೆ ಎಂದು ಅವರು ತಿಳಿಸಿದರು. ಇನ್ನು ಕಮ್ಯುನಿಸ್ಟ್ ಪಕ್ಷ ಜನರ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡುತ್ತಿದೆ, ಅಧಿಕಾರದ ಆಸೆ ಇಲ್ಲದೆ ಕೆಲಸ ಮಾಡುವ ಪಕ್ಷವಾಗಿದೆ ಎಂದು ಅವರು ಹೇಳಿದರು. ನೇತಾಜಿ ಕೂಡ ಇಲೆಕ್ಷನ್ ಬೌಡಿಪಿನ ಭ್ರಮೆಗಿತ್ತಿನ ಬಿಜೆಪಿಗೆ ಪಂಚರಾಜ್ಯ ಇಲೆಕ್ಷನ್ ಸರಿಯಾದ ಪೆಟ್ಟು ಅಂತ ಜನಗಳನ್ನು ಕೊಡ್ತೀರು. ಬಹುಶಃ ಒಂದು ಬಿಜೆಪಿ ವಿರುದ್ಧವಾದ ಈ ದೇಶದ ಐಕ್ಯತೆಯನ್ನು ಈ ದೇಶದ ಸಂವಿಧಾನವನ್ನು ನಾಶ ಮಾಡ್ತಾರೆ. ಬೆಳಕಿನ ವಿದಾಜ್ಞಿನ ಬಿಜೆಪಿ ಪಕ್ಷ ಸಂಘ ಪರಿವಾರದ ಈ ನೀತಿಗೆ ವಿರುದ್ಧವಾದ ನಮ್ಮ ಜನಕ್ಕೆ ದೇಶದ ಜನಕ್ಕೆ ಲಾಗದಿರುವ ಬಗ್ಗೆ ಈ ವೇಳೆ ಸಿಪಿಐಎಂನ ಜಿಲ್ಲಾ ಸಮಿತಿ ಸದಸ್ಯ ಬಾಲಕೃಷ್ಣ ಶೆಟ್ಟಿ, ಸಿಪಿಐಎಂ ಮೂಡುಬಿದ್ರೆ ವಲಯ ಕಾರ್ಯದರ್ಶಿ ಯಾದವ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.